ಏಳೂವರೆ ಲಕ್ಷ ಐದು ಲಕ್ಷ ಇತ್ತು ಸರ್ಕಾರ, ಆಮೇಲೆ 7.5 ಲಕ್ಷ ಮಾಡಿದೆ ನಾನು. 10 ಲಕ್ಷ ಚಿರತೆ ಯಾವುದು ಈ ಮನುಷ್ಯನ ಬೇಟೆ ಮಾಡ್ತಾ ಇದ್ದೋ ಅದರಲ್ಲಿ ಅದಕ್ಕೆ ಕಂಡಲ್ಲಿ ಗುಂಡೇಟು ಹಾಕಿ ಅಂತೇಳಿ ನಾನು ಆದೇಶ ಹೊರಡಿಸಿದ್ದೀನಿ. ಖಂಡಿತವಾಗ್ಲೂ ನಾಳೆ ಪ್ರೊಸೀಜರ್ ಪ್ರಕಾರ ನಾಳೆ ಆದೇಶ ಹೊರಡಿಸ್ತಾರೆ. ಡಿಎಫ್ಒ ಮೇಲೆ ಸಾಕಷ್ಟು ಆರೋಪ ಮಾಡ್ತಿರೋದು, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಅಂದ್ರೆ ಏನೋ ಟೀತ್ ಕೇಳುವಂಥದ್ದು, ಗುರುತು ಕೇಳುವಂಥದ್ದು, ಫೋನ್ ಮಾಡಿ ಫೋಟೋ ಕಳಿಸುವಂತೇಳಿ ಈ ಥರದ್ದೆಲ್ಲ ಕಿರುಕುಳ ಕೊಡ್ತಾ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆ ರೀತಿ ಅವರು ವರ್ತನೆ ಮಾಡಿದ್ದಾರೆ, ಜನರ ಮೇಲೆ ಆ ರೀತಿ ಮಾಡಿದ್ದಾರೆ, ಖಂಡಿತವಾಗ್ಲೂ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇದು ಕೇವಲ ತುಮಕೂರಿಗೆ ಅಷ್ಟೇ ಅಲ್ಲ, ಕರ್ನಾಟಕ ನಾನಾ ಭಾಗಗಳಲ್ಲಿ ಇಂಥ ಸಮಸ್ಯೆ ಇರುವಂಥದ್ದು, ಅಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತದೆ? ಖಂಡಿತ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕ್ರಮ ತಗೊಳ್ತೀವಿ. ಈಗ ತಕ್ಷಣವೇ ನಮಗೆ ಗೊತ್ತಾಯ್ತು, ಸುರೇಶ್ ಗೌಡರು ಈಗ ನಮಗೆ ನಿನ್ನೆ ರಾತ್ರಿ ಫೋನ್ ಮಾಡಿ, ನಮಗೆ ರಂಗನಾಥ್ ಅವರು ಫೋನ್ ಮಾಡಿ ರೈತ ಆಗಿದೆ ಅಂದ ತಕ್ಷಣನೇ ನಾವು ತಕ್ಷಣನೇ ಇಲ್ಲಿ ಬಂದಿದ್ವಿ, ಬಂದು ಆದೇಶನೂ ಹೊರಡಿಸಿದೀವಿ. ಎಲ್ಲವೂ ಆಗುತ್ತೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇಂಥ ಆದರೆ ಖಂಡಿತವಾಗ್ಲೂ ತಕ್ಷಣನೇ ಕ್ರಮ. ದಾಳಿಗೆ ಬಲಿಯಾದವರಿಗೆ ಏನಾದರೂ ಪರಿಹಾರ ಸರ್? 10 ಲಕ್ಷ ರೂಪಾಯಿ ಕೊಡೋಣ ಪ್ರತಿ ಕುಟುಂಬ. ಈಗ ನೋಡಿ ಅಲ್ಲಿ ಹೋಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಸಚಿವರಾದಂಥ ಆನಂದ್ ಸಿಂಗ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಶ್ರೀನಿವಾಸ ಚಂದ್ರ ಸುವರ್ಣ, ನ್ಯೂಸ್ ತುಮಕೂರು.